ಕುಡಿಯುವ ನೀರಿಗಾಗಿ ಗ್ರಾಮ ಪಂಚಾಯಿತಿ ಎದುರಿಗೆ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿರುವ ಘಟನೆ ಗದಗ ಜಿಲ್ಲೆಯ ರೋಣ ತಾಲೂಕಿನ ಸವಡಿ ಗ್ರಾಮದಲ್ಲಿ ನಡೆದಿದೆ. ಸುಮಾರು 7-8 ತಿಂಗಳಿಂದ ಕುಡಿಯುವ ನೀರಿಗೆ ಹಾಹಾಕಾರ ಶುರುವಾಗಿದೆ. ಈಗ ಇರುವ ಬೋರ್ವೆಲ್ನಲ್ಲಿ ಸವಳ ನೀರು ಬರುತ್ತಿದ್ದು ಈ ನೀರು ಕುಡಿತ ಜನರಲ್ಲಿ ಅನಾರೋಗ್ಯ ಕಾಣಿಸಿಕೊಳ್ಳುತ್ತಿದೆ. ಈ ಬಗ್ಗೆ ಸ್ಥಳೀಯ ಆಡಳಿತದ ಗಮನಕ್ಕೆ ತಂದರೂ ಎಚ್ಚೆತ್ತುಕೊಂಡಿಲ್ಲ ಎಂದು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದರು. ಎಲ್ಲಿ ಎಲ್ಲಿ ಎಲ್ಲಿಂದ ತರ್ತಾರೆ ನೀವು ಕುಡಿ ನೀರು? ಎಲ್ಲಿ ಇಲ್ರಿ, ಬರೀ ಬಿಡ್ತೀನಿ ಅಂತಾರ, ಬಿಡವಲ್ರಲ್ಲ ಸವಡಿ ಗ್ರಾಮದಲ್ಲಿ ಕುಡಿಯುವ ನೀರಿಲ್ಲದೆ ಬೇಸತ್ತ ಜನ ಆಕ್ರೋಶಗೊಂಡು ಗ್ರಾಮ ಪಂಚಾಯಿತಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿದ್ದಾರೆ. ಜನರು ಗ್ರಾಮ ಪಂಚಾಯಿತಿಗೆ ಬೀಗ ಹಾಕಿ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಈ ಸವಳು ನೀರನ್ನ ದನ ಕರುಗಳಿಗೂ ಕುಡಿಸಲಿಕ್ಕೆ ಆಗುವುದಿಲ್ಲ. ಕುಡಿಯುವ ನೀರಿಗಾಗಿ ನಿತ್ಯ ಮೈಲಿಗಟ್ಟಲೆ ನಡೆಯಬೇಕಾದ ಪರಿಸ್ಥಿತಿ ಇದೆ ಎಂದು ಸಮಸ್ಯೆಯ ಅಳಲು ಬಿಚ್ಚಿಟ್ಟರು. ಎಷ್ಟು ದಿನಕ್ಕೊಮ್ಮೆ ಬಿಡ್ತಾರೆ ಅವ್ರ ಪಂಚಾಯತ್? ಮನುಷ್ಯ ಒಂದು ದಿನಕ್ಕೆ 5 ಲೀಟರ್ ಸೇವನೆ ಮಾಡುತ್ತಿದ್ದರೆ ಇವತ್ತಿನ ಕಾಲದಲ್ಲಿ 12 ಲೀಟರ್ ನೀರು ಸೇವನೆ ಮಾಡಬೇಕಾಗಿದೆ. ಆದ್ದರಿಂದ ಇವತ್ತಿನ ದಿವಸ ನಮ್ಮ ಗ್ರಾಮದಲ್ಲಿ ಸಿಹಿಯಿಂದ ಬೋರುಗಳು ಎಲ್ಲಾ ಸವಳುಗಳು ಆಗಿ ಬಹಳ ನೀರಿನ ತೊಂದರೆಗಳನ್ನು ಬಹಳ ಆಗಿದೆ. ಇದರಿಂದ ತಾಲೂಕಾ ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತಿ ಅಧಿಕಾರಿಗಳು ಎಲ್ಲರೂ ಕೂಡಿ ಈ ನೀರಿನ ನಿವಾರಣೆಯನ್ನು ತುರ್ತಾಗಿ ನಿವಾರಣೆ ಮಾಡಬೇಕಾಗಿದೆ. ಯೋಜನೆ ಹಾಕೊಂಡಿದ್ರು ನಾವು ಬೋರ್ ಹಾಕ್ಸ್ಬೇಕಂತೇಳಿ ಅಪ್ರೂವಲ್ ಆಗಿ ಬಂದೈತಿ. ಅಪ್ರೂವಲ್ ಆಗಿ ಬರೋದ್ರಿಂದ ಚುನಾವಣೆ ನೀತಿ ಸಂಹಿತೆ ಇರೋದ್ರಿಂದ ನಮಗೆ ಅಡೆತಡೆ ಆಗಿರ್ತದೆ. ಅದು ಅಡೆತಡೆ ಆಗಿರೋದ್ರಿಂದ ಬಹಳ ನೀರಿಂದ ತೊಂದರೆ ಆಗೈತಿ. ಸವಳು ನೀರು ಕುಡಿದು ಸ್ವಲ್ಪ ಜನ ಡಿಸೆಂಟ್ರಿಯದ ಹೆಚ್ಚಾಗಿ ಆಸ್ಪತ್ರೆಯಲ್ಲಿನ ಸರಿಯಾದಂಥ ಸಿಬ್ಬಂದಿಗಳ ವ್ಯವಸ್ಥೆ ಇರುವುದರಿಂದ ಅಲ್ಲಿ ಅವಸ್ಥಾ ಸಿಬ್ಬಂದಿ ಅವಸ್ಥಾ ಸರಿಪಡಿಸಬೇಕು ಮತ್ತು ಸಿಹಿ ನೀರಿನ ಸೌಲಭ್ಯ ಇದು ಮಾಡಬೇಕು. ಡಿಬಿ ವಾಟರ್ ನೀರನ್ನು ಪ್ರತಿದಿನ ನಮಗೆ ಎಷ್ಟು ಜನಸಂಖ್ಯೆ ಆಧಾರ ಮೇಲೆ ನೀರು ಬರುತ್ತದೆ ಅಷ್ಟು ನೀರು ಬರ್ತಾ ಇಲ್ಲ. ಏನಾರ ಕೇಳಿದ್ರ ಬರೇ ಉಡಾಪು ಉತ್ತರಗಳನ್ನು ಕೊಟ್ಟು ಅವ್ರು ಪಾರಾಕಾರ ಡಿಬಿ ಓಟಿ ನೀರಿನ ಅದ್ರ ಸಲುವಾಗಿ ನಾವೆಲ್ಲ ಸಾಕಷ್ಟು ಮೀಟಿಂಗ್ ಮಾಡಿ ಕರೆ ಕಳಿಸಿದ್ರು ಬಂದಿಲ್ಲ. ಬಂದ್ರು ಬಹಳ ಎಚ್ಚರಿಕೆ ಕೊಟ್ಟು ಬಹಳ ಸಲ ಹೇಳಿದ್ರು ಅವತ್ತು ಒಂದಿನ 2 ದಿನ ಬರ್ತಾವು ಡಿಬಿ ಓಟಿ ನೀರು ಬರಲಾರ್ದ್ರಿಂದ ಬಹಳ ಇಷ್ಟೆಲ್ಲ ತೊಂದರೆ ಆಗಿದೆ ನಮ್ಮೂರಲ್ಲಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.